हेलो एवरीवन, वेलकम टू आरके स्टडी इन्फो यूट्यूब चैनल। ई वीडियो नम्म राज्यद विविध इलाकेगळल्लि टोटल आगि 2.5 लक्षक्किंतलू हेच्चु हुद्देगळु खाली इदावे अंत हेळि आफीशियल आगि इन्फॉर्मेशन कोट्टिद्दारे खुद्द मान्य मुख्यमंत्रिगळु। हू इस द हेड आफ्, हू इस द मिनिस्टर आफ् DPAR। सो ई वीडियोदल्लि यावेल्ल इलाकेगळल्लि एष्टेष्टु हुद्देगळु खाली इदावे, अदरिकिंत मुख्यवागि ई एल्ल हुद्देगळन्न यावाग रिक्रूट्मेंट माड्तारे अन्नोदन्न अवरे माहितियन्न कोट्टिद्दारे। सो एल्लदर बग्गे निमगे तिळिसुवंत प्रयत्न माड्तेवे बहळ संक्षिप्तवागि। नम्म चानल् मोदलेवरेगे नोड्ता इद्रे हागे सब्स्क्रैब् माडदे नोड्ता इद्रे कैंड्लि डू सब्स्क्रैब् अंड् क्लिक् द बेल् ऐकान् अंड् गेट् लेटेस्ट् अप्डेट्स्। ओके फ्रेंड्स, मोट मोदलिगे नोड्कोळ्ळि यावेल्ल इलाकेगळल्लि एष्टेष्टु हुद्देगळु इदावे अंत हेळि। सो नोड़ता इरबहुदु 2023-24 सालिन इदे वर्षद इलाकावारु माहितियन्नु कोड्ता इद्दारे इल्लि। सो टोटल आगि एष्टु इलाकेगळिदावे 43, नम्म राज्यदल्लि एष्टु इलाकेगळिदावे 43 इलाकेगळिदावे। सो डीटेल आगि एनु माडिद्दारे मंजूरद हुद्देगळु एष्टु, भर्तियाद दट मीन्स फिल्ड वेकेन्सीस् गळु एष्टु, ಹಾಗೇನೇ ಅನ್ಫಿಲ್ಡ್ ವೇಕೆನ್ಸೀಸ್ಗಳು ಎಷ್ಟು ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ। ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ DPAR ಅಂತ ಏನು ಹೇಳ್ತೀವಿ, ಆ ಒಂದು ಇಲಾಖೆಯಲ್ಲಿ 5,934 ವೇಕೆನ್ಸೀಸ್ಗಳು ಇದ್ದಾವೆ। ಹಾಗೇನೇ ಅರಣ್ಯ ಇಲಾಖೆ ನೀವು ನೋಡ್ತಾ ಇರ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು, ಆಯ್ತಾ, ಈಗೇನು ನೋಟಿಫಿಕೇಶನ್ ಆಗಿದೆ। ಸೊ ಆಲ್ಮೋಸ್ಟ್ 300ಕ್ಕೂ ಹೆಚ್ಚು ಹುದ್ದೆಗಳಿಗೆ ಈ ಒಂದು ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗಿದೆ, ಸರಿನಾ, KEA ಕಡೆಯಿಂದ। ಹಾಗೇನೇ ಈ ಒಂದು ಬೇರೆ ಬೇರೆ ಇಲಾಖೆಗಳಿದ್ದಾವೆ ನೋಡ್ತಾ ಇರ್ಬೋದು, ನೀರಾವರಿ ಆಗಿರ್ಬೋದು, ಹಾಗೇನೇ ಲೋಕೋಪಯೋಗಿ, ಹಾಗೇನೇ ಕಂದಾಯ ಇಲಾಖೆ, ಭಾಳ ಇಂಪಾರ್ಟೆಂಟ್ ಕಂದಾಯ ಇಲಾಖೆ ನೋಡ್ತಾ ಇರ್ಬೋದು 10,987 DP ಈ ಒಂದು RDPR ಸರಿನಾ, ಗ್ರಾಮೀಣ ಪಂಚಾಯಿತಿ ಅಭಿವೃದ್ಧಿ ಇಲಾಖೆ ಏನಿದೆ ಅಲ್ಲಿ 10,946। ಸೊ ಇದರಲ್ಲಿ ಈ ಗ್ರೇಡ್ 1 ಆಫೀಸರ್ಸ್ಗಳು ಹಾಗೆ PDO ಹುದ್ದೆಗಳು ಅವೆಲ್ಲ ಬರ್ತವೆ। ಹಾಗೇನೇ SC ST ಕಲ್ಯಾಣ ಮಂಡಳಿ, ಹಾಗೇನೇ ಶಾಲಾ ಮತ್ತು ಸಾಕ್ಷರತಾ ಇಲಾಖೆ ಸರಿನಾ, ಈ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಏನಿತ್ತು, ಹಾಗೇನೇ ಪ್ರವಾಸೋದ್ಯಮ ಇರ್ಬೋದು, ಹಾಗೇನೇ ಉನ್ನತ ಶಿಕ್ಷಣ ಇರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಏನಾಗಿದೆ ಫ್ರೆಂಡ್ಸ್ ನೋಡಿ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಿದ್ದಾವೆ, 13,013 ಹುದ್ದೆಗಳಿದ್ದಾವೆ। ಸೊ ಈ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ನೀವು ಯಾವಾಗ ರಿಕ್ರೂಟ್ಮೆಂಟ್ ಮಾಡ್ತೀರಾ, ಇದರಿಂದ ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇಲ್ವಾ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅಂಥೇಳಿ ಪ್ರಶ್ನೆ ಕೇಳಿದಾಗ ಆನ್ಸರ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಹೇಳೋದಾದರೆ, ರಾಜ್ಯಾದ್ಯಂತ ವಿವಿಧ ಇಲಾಖೆಗಳಲ್ಲಿ 33%ನಷ್ಟು ಹುದ್ದೆಗಳು ಖಾಲಿ ಇರೋದು ನಮ್ಮ ಗಮನಕ್ಕೆ ಬಂದಿದೆ। ಆದಾಗ್ಯೂ ನಾವೇನು ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಪ್ರಭಾರ ಅಂಥೇಳಿ ಆಯ್ತಾ ಒಂದು ಟೆಂಪರರಿ ಅದನ್ನು ಒಂದು ಜವಾಬ್ದಾರಿಯನ್ನು ಕೊಟ್ಟು ಆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಹಾಗಿದ್ರೆ ಸದರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವವರೆಗೆ ಔಟ್ಸೋರ್ಸಿಂಗ್ ಏನಾದರೂ ತೊಗೊತಾ ಇದ್ದೀರಾ ಅಥವಾ ತೊಗೊಂಡಿದ್ದೀರಾ, ಇದ್ರ ಬಗ್ಗೆ ಔಟ್ಸೋರ್ಸಿಂಗ್ ಅಂತಂದ್ರೇನು, ಹೊರಗುತ್ತಿಗೆ ಆಧಾರದ ಮೇಲೆ ಎಸ್ಪೆಷಲಿ ನೋಡಿ ಈ ಡಿ ಗ್ರೂಪ್ ಮತ್ತು ವಾಹನ ಚಾಲಕರಿಗಿರ್ಬೋದು, ಹಾಗೆಯೇ ಬೆರಳಚ್ಚುಗಾರರು ಇರ್ಬೋದು। ಸೊ ಇಂತಹ ಹುದ್ದೆಗಳನ್ನು ನಾವೇನು ಮಾಡಿದ್ದೀವಿ, ಔಟ್ಸೋರ್ಸಿಂಗ್ ಮೂಲಕ ಬೇರೆ ಬೇರೆ ಇಲಾಖೆಗಳಲ್ಲಿ 43 ಇಲಾಖೆಗಳಲ್ಲಿ ಟೋಟಲ್ ಆಗಿ 75,474 ಇಷ್ಟು ಸಿಬ್ಬಂದಿಗಳನ್ನು ನಾವೇನು ಮಾಡಿದ್ದೀವಿ, ರಿಕ್ರೂಟ್ಮೆಂಟ್ ಅಂದರೆ ಒಂದು ಔಟ್ಸೋರ್ಸಿಂಗ್ ಕಾಂಟ್ರಾಕ್ಚುವಲ್ ಆಗಿ ನಾವು ತೊಗೊಂಡಿದ್ದೀವಿ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ। ಹಾಗೆಯೇ ಈ ಒಂದು ಖಾಲಿ ಹುದ್ದೆಗಳ ಬಗ್ಗೆ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೆಯೇ ಆಯ್ತಾ ಹಂತ ಹಂತವಾಗಿ ನಾವೇನು ಮಾಡ್ತೇವೆ, ರಿಕ್ರೂಟ್ಮೆಂಟ್ನ ಮಾಡ್ಕೊಳ್ತೇವೆ, ಬಿಕಾಸ್ ತುಂಬಾ ಹ್ಯೂಜ್ ವೇಕೆನ್ಸೀಸ್ ಇದೆ ನೋಡ್ತಾ ಇರ್ಬೋದು। ಖಾಲಿ ಹುದ್ದೆಗಳ ಒಟ್ಟು ಸಂಖ್ಯೆ ನಿಮಗೆ ಈಗ ತೋರಿಸ್ತಾ ಇದ್ದೇವೆ ನೋಡಿ, ಈ ಲಾಸ್ಟ್ ಕಾಲಮ್ ಏನಿದೆ ಅಲ್ವಾ ಆಸ್ಪಿರೆಂಟ್ಸ್ ನೋಡ್ತಾ ಇರ್ಬೋದು, 2,55,920 ಹುದ್ದೆಗಳು ಖಾಲಿ ಇದ್ದಾವೆ ಆ್ಯಸ್ ಪರ್ ಟುಡೇಸ್ ಅಪ್ಡೇಟ್ ಆಯಿತಾ, ಇವತ್ತಿನ ಅಪ್ಡೇಟ್ನ ಪ್ರಕಾರ ಖುದ್ದು DPAR ಇಲಾಖೆಯನ್ನು ಏನು ಮಿನಿಸ್ಟರ್ ಆಗಿರುವಂತಹ ಹಾಗೆ CM ಆಗಿರುವಂತಹ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅವರೇ ಆಫೀಷಿಯಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ। ಹಾಗೆಯೇ ಹೇಳ್ತಾ ಇದ್ದಾರೆ 75,000ಕ್ಕೂ ಹೆಚ್ಚು ನಾವೇನು ಮಾಡಿದ್ದೀವಿ, ಔಟ್ಸೋರ್ಸಿಂಗ್ಗಳ ಮೂಲಕ ವರ್ಕ್ ಮಾಡಿಸ್ತಾ ಇದ್ದೇವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅಂತ ಹೇಳಿದ್ದಾರೆ। ಸೊ ಆ್ಯಕ್ಚುಲಾಗಿ ಅವರು ಏನು ಸೆಷನ್ ಏನಿತ್ತು ಅದರಲ್ಲಿ ಈ ಖಾಲಿ ಹುದ್ದೆಗಳ ಬಗ್ಗೆ ಏನು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಿ, ಈ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್। ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಡೀಟೇಲ್ ಆಗಿರುವಂತಹ PDF ಏನಿದೆ, ಎಷ್ಟು ಇಲಾಖೆಗಳಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಸೊ ನಮ್ಮ ಟೆಲಿಗ್ರಾಮ್ನಲ್ಲಿ ನಾವು ಶೇರ್ ಮಾಡಿರ್ತೇವೆ। ಟೆಲಿಗ್ರಾಮ್ ಲಿಂಕ್ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೇವೆ, ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ। ಹಾಗೆಯೇ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನಾವಲ್ಲಿ ಶೇರ್ ಮಾಡ್ತಾ ಇರ್ತೇವೆ। ಸೊ ಈ ಒಂದು ಮಾಹಿತಿ ನೀಡ್ತಾ ಇರುವಂತಹ ಉದ್ದೇಶ ಏನು ಅಂತಂದರೆ, ಯಾರ್ಯಾರು ಸರ್ಕಾರಿ ಹುದ್ದೆಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ಸೊ ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್। ಹಾಗೆಯೇ ಈ ಎಲ್ಲ ಹುದ್ದೆಗಳನ್ನು ಏನು ಮಾಡ್ತಾರೆ, ಹಂತ ಹಂತವಾಗಿ ತುಂಬಿಕೊಳ್ತಾರೆ, ಎಸ್ಪೆಷಲಿ
ಇತ್ತೀಚೆಗೆ ಆರ್ಡಿಪಿಆರ್ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಪಿಡಿಒ ಹುದ್ದೆಗಳು 150ಕ್ಕೂ ಹೆಚ್ಚು ಹುದ್ದೆಗಳನ್ನು ನಾವು ನೋಟಿಫಿಕೇಶನ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗೆಯೇ KS ಹುದ್ದೆಗಳಾಗಿರ್ಬೋದು, ತುಂಬ ವರ್ಷಗಳಾಗಿದ್ದಾವೆ, ಸರಿನಾ? ಸೊ ಈ ಎಲ್ಲ ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬುತ್ತಾರೆ, ಖಂಡಿತ ಇದೇ ವರ್ಷ ತುಂಬುತ್ತಾರೆ ಅಂತೇಳಿ ಹೇಳಿದ್ದಾರೆ. ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಟು ವಾಚ್ ದಿಸ್ ವಿಡಿಯೋ ಅಪ್ ಟು ದ ಎಂಡ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್. ಮಾನ್ಯ ಸಭಾಪತಿಗಳೇ, 43 ಇಲಾಖೆಗಳಲ್ಲಿ 54 ಇಲಾಖೆಗಳಲ್ಲಿ ಶೇಕಡ 50% ಖಾಲಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿದ್ದು. ಉದಾಹರಣೆಗೆ ಈ ಆಡಳಿತದಲ್ಲಿ 93.53%, ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿಯ ಲೆಕ್ಕದಲ್ಲಿ 72% ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿ ಕಲ್ಯಾಣದಲ್ಲಿ 64%, ಪರಿಶಿಷ್ಟ ಪಂಗಡ ಕಲ್ಯಾಣದಲ್ಲಿ 82%, ಹೀಗೆ ಅನೇಕ ಇಲಾಖೆಗಳಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಆದಷ್ಟು ಬೇಗ ಈ ಅಸತಮೂಲವನ್ನ ತುಂಬಬೇಕು ಅನ್ನೋದು ನನ್ನ ಆಗ್ರಹ. ಸಭಾಪತಿಯವರೇ, ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿ ಇರತಕ್ಕಂಥದ್ದು ನಿಜ. ಯಾಕಂತಂದ್ರೆ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ 7,27,025 ಪೋಸ್ಟ್ಗಳು ಸ್ಯಾಂಕ್ಷನ್ ಸ್ಟ್ರೆಂತ್, ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳು 5,16,105, ಖಾಲಿ ಇರ್ತಕ್ಕಂಥ ಹುದ್ದೆಗಳು 2,55,920. ಅವ್ರು ಹೇಳೋ ಪ್ರಕಾರ 50% ಅಲ್ಲ, 33%. ನಾರಾಯಣ ಸ್ವಾಮಿ, ನಾನು ಕೇಳ್ತಾ ಇರೋದು ಇಲಾಖಾ ವೈಸ್ ತಗೊಂಡ್ರೆ, ಅವ್ರೇನ್ ಹೇಳ್ತಾ ಇದ್ದೀನಿ ಇಲಾಖಾ ವೈಸ್ ತಗೊಂಡ್ರೆ. ನಾರಾಯಣ ಸ್ವಾಮಿ, ನೀವು ಕೇಳಿದ್ದೀರಲ್ಲ, ಹೇಳಿದ್ಮೇಲೆ ಏನಾದ್ರು ನಿಮ್ಗೆ ಅನುಮಾನ ಇದ್ರೆ ಕೇಳಿ, ಪ್ರಶ್ನೆ ಕೇಳಿ, ನಿಮ್ಮ ಅನುಮಾನ ಬಗೆಹರಿಸೋಣ, ಬಗೆಹರಿಸ್ಕೊಳ್ಳೋಣ. ನಾನು ಎಲ್ಲ ಹುದ್ದೆಗಳು ಭರ್ತಿಯಾಗಿದ್ದಾವೆ ಅಂತ ಏನು ಹೇಳಲಿಲ್ಲ. ಒಟ್ಟು ಆವರೇಜ್ 33% ಖಾಲಿ ಇದ್ದಾವೆ. ಇದರ ಜೊತೆಗೆ ಈ ಔಟ್ಸೋರ್ಸಿಂದ ಆಯ್ಕೆ ಆಗಿರ್ತಕ್ಕಂಥ ಇರವು 75,474 ಹುದ್ದೆಗಳು, ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳು 5,16,105, 5,16,105. ಇದ್ರ ಇರ್ತಕ್ಕಂಥದ್ದು ಔಟ್ಸೋರ್ಸ್ ಇಂದ ಆಗಿರ್ತಕ್ಕಂಥದ್ದು 75,474. ಸಾಮಾನ್ಯವಾಗಿ CND ಹುದ್ದೆಗಳು ಇವು ಸಾಮಾನ್ಯವಾಗಿ ಔಟ್ಸೋರ್ಸ್ ಇಂದ ಮಾಡ್ತಕ್ಕಂಥ ಹುದ್ದೆಗಳು. ಆಮೇಲೆ ಬೇರೆ A&B ಕೂಡ ಅಪರೂಪವಾಗಿ ಮಾಡಿರ್ತೀವಿ, ಕೆಲವು ಹುದ್ದೆಗಳನ್ನು ಮಾಡಿರ್ತೀವಿ ಆನ್ ಕಾಂಟ್ರಾಕ್ಟ್ ಮೇಲೆ. ರಿಟೈರ್ಡ್ ಆಫೀಸರ್ಗಳನ್ನ ಕೆಲವನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಅವೆಲ್ಲ ಮಾಡಿರ್ತಾರೆ. ಸೊ ಖಾಲಿ ಇರೋದು ನಿಜ, 33% ಖಾಲಿ ಇರೋದು ನಿಜ. ಅದನ್ನ ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದ್ರೆ ನಾವು ಕೂಡ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ, ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನೆಲ್ಲ ಭರ್ತಿ. ಸರ್, ನಿಮ್ಮ ಇಲಾಖೆ ಡಿಪಿಆರ್ ಅಲ್ಲಿ 50% ಖಾಲಿ ಇದೆ. ಏನಂತ ಡಿಪಿಆರ್ ಇಲಾಖೆಯಲ್ಲಿ, ತಾವು ಹೊಂದಿರೋ ಇಲಾಖೆಯಲ್ಲಿನೇ 55% ಖಾಲಿ. ಹೌದಪ್ಪ, ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ನೀವೇ ಇದ್ರಲ್ಲ, ನೀವೇ ಇದ್ರಲ್ಲ, ಮಾಡ್ರಿ ನಾ ಬೇಡ ಅಂದ್ವಾ ಮಾಡಿ. ನೀವು 2 ದಿನಕ್ಕೆ ಸಾಹೇಬ್ರು ಸರ್, ತಮ್ಮ 30 ಅಂತ ಹೇಳಿದ್ರಿ, ಕ್ಲಾರಿಫಿಕೇಶನ್ ಅಷ್ಟೇ. ತಮ್ಮ ಇಲಾಖೆಯಲ್ಲಿ ಹೇಳ್ರಿ, ಮಂತ್ರಿಗಳ ಇಲಾಖೆಯಲ್ಲಿ 50% ಖಾಲಿ ಇದೆ. ಭೋಜೇಗೌಡ, ಯು ಹ್ಯಾವ್ ಪ್ರಾಮಿಸ್ಡ್ ಇನ್ ಅವರ್ ಮ್ಯಾನಿಫೆಸ್ಟೋ ದಟ್ ಯು ವಿಲ್ ಫಿಲ್ ಅಪ್ ಆಲ್ ದಿ ವ್ಯಾಕೆಂಟ್ ಪೋಸ್ಟ್ ಅಂತ ಹೇಳಿದ್ರು. ಆದ್ರೆ ಒಂದೇ ಸಾರಿ ಮಾಡಕ್ಕಾಗಲ್ಲ, ಅಂತಂತವಾಗಿ ಮಾಡ್ತೀವಿ ಅಂತ ಹೇಳಿದೀವಿ, ಗೊತ್ತಾಯ್ತಾ? ಸೊ ಯಾಕಂತಂದ್ರೆ ಸರ್ಕಾರದ ಕೆಲಸ ಹ್ಯಾಂಪರ್ ಆಗಬಾರದು. ಈಗ ಖಾಲಿ ಹುದ್ದೆಗಳಿರೋದ್ರಿಂದ ಏನಾಗ್ತದೆ, ಒಬ್ಬೊಬ್ಬರಿಗೆ ಇನ್ಚಾರ್ಜ್ ಕೊಟ್ಟು ಕೆಲಸ ಮಾಡಿಸ್ಬೇಕಾಗುತ್ತೆ. 2 ಡಿಪಾರ್ಟ್ಮೆಂಟು 3 ಡಿಪಾರ್ಟ್ಮೆಂಟು ಇವೆಲ್ಲ ಕೊಟ್ಟು ಕೆಲಸ ಮಾಡಿಸ್ಬೇಕಾಗುತ್ತೆ. ಕ್ವಾಲಿಟಿ ವರ್ಕು ಬರೋದಿಲ್ಲ, ಆಗೋದಿಲ್ಲ. ಅವೇರಫಿಟ್ ಕ್ವಾಲಿಟಿ ವರ್ಕ್ ಆಗಬೇಕಾದ್ರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಇರ್ತಕ್ಕಂಥದ್ದು
ಆಗಬೇಕಾಗ್ತದೆ. ಅದರಿಂದ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ದಕ್ಕೆ ನಾವು ಭರ್ತಿ ಮಾಡಬೇಕಾದಂತಹ ಅಗತ್ಯ ಇದೆ. ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ. ಹೌದು, ಎರಡೂ ಕಡೆ ಜಾಸ್ತಿ ಇದೆ. ಜಾಸ್ತಿ ಇದೆ. ಖಾಲಿ ಅಪಾಯಿಂಟ್ನಲ್ಲಿ 35,196 ಖಾಲಿ ಇದಾವೆ. ಆಮೇಲೆ ಉನ್ನತ ಶಿಕ್ಷಣ ಇದರಲ್ಲಿ ಒಳಾಡಳಿತ ಪೊಲೀಸ್ನಲ್ಲಿ 22,069 ಇದಾವೆ. ನಾವು ಇವೆಲ್ಲ ಇರೋದು ನಿಜ, ಬಟ್ ನಮ್ಮಿಂದ ಆಗಿರ್ತಕ್ಕಂಥ ತಪ್ಪಲ್ಲ. ಇದು ಅನೇಕ ವರ್ಷಗಳಿಂದ ನಡ್ಕೊ ಬಂದಿದೆ, ಜಾಸ್ತಿ ಆಗಿದೆ. ನಾವು ಅಂತಂತವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.